ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಇಂದು ನಾವು ವ್ಯಾಕರಣದ ಭಾಗವಾಗಿರ್ತಕ್ಕಂತಹ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರದ ಬಗ್ಗೆ ತಿಳಿದುಕೊಳ್ಳೋಣ. ಒತ್ತಕ್ಷರ ಅಂದ್ರೆ ಏನು? ಮೊದಲನೇದಾಗಿ ಒತ್ತಕ್ಷರ ಅಂದ್ರೆ ಏನು ತಿಳಿಯೋಣ, ಅರ್ಥಗಳನ್ನ ತಿಳಿಯೋಣ. ಒತ್ತಕ್ಷರ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುವರು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎಂದು ಹೆಸರು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವೇ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುವರು. ಯಾವ ಒತ್ತಕ್ಷರಗಳು ನೋಡೋಣ. ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳಿದ್ರೆ ಮೂಲ ಅಕ್ಷರದ ಕೆಳಗಡೆ ಬರುವಂತಹ ಚಿಕ್ಕ ಅಕ್ಷರಗಳಿಗೆ ನಾವು ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಮೂಲ ಅಕ್ಷರದ ಕೆಳಗಡೆ ಬರುವ ಚಿಕ್ಕ ಅಕ್ಷರಗಳನ್ನು ನಾವು ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಕಾಗೆ ಖ ಒತ್ತು, ಖಾಗೆ ಖ ಒತ್ತು, ಗಾಗೆ ಖ ಒತ್ತು, ಘಾಗೆ ಘ ಒತ್ತು, ನ್ಯಾಗೆ ನ್ಯಾ ಒತ್ತು. ಅದೇ ರೀತಿ ಚಾಗೆ ಛ ಒತ್ತು, ಛಾಗೆ ಛ ಒತ್ತು, ಜಾಗೆ ಝ ಒತ್ತು, ಝಾಗೆ ಝ ಒತ್ತು, ನ್ಯಾಗೆ ನ್ಯಾ ಒತ್ತು. ಟಾಗೆ ಟಾ ಒತ್ತು, ಟಾಗೆ ಠ ಒತ್ತು, ಡಾಗೆ ಡಾ ಒತ್ತು, ಝಾಗೆ ಝ ಒತ್ತು, ನಾಗೆ ನಾ ಒತ್ತು. ತಾಗೆ ಥ ಒತ್ತು, ಥಾಗೆ ಥ ಒತ್ತು, ದಾಗೆ ಧ ಒತ್ತು, ಧಾಗೆ ಧ ಒತ್ತು, ನಾಗೆ ನಾ ಒತ್ತು. ಪಾಗೆ ಪಾ ಒತ್ತು, ಖಾಗೆ ಖ ಒತ್ತು, ಬಾಗೆ ಬಾ ಒತ್ತು, ಧಾಗೆ ಭ ಒತ್ತು, ಮಾಗೆ ಮಾ ಒತ್ತು. ಅದೇ ರೀತಿ ಯಾಗೆ ಯಾ ಒತ್ತು, ಲಾಗೆ ಲಾ ಒತ್ತು, ಲಾಗೆ ಲಾ ಒತ್ತು, ವಾಗೆ ವಾ ಒತ್ತು, ಶಾಗೆ ಶ ಒತ್ತು, ಶಾಗೆ ಶ ಒತ್ತು, ಸಾಗೆ ಸಾ ಒತ್ತು, ಹಾಗೆ ಹಾ ಒತ್ತು, ಲಾಗೆ ಲಾ ಒತ್ತು. ಈ ರೀತಿ ಒತ್ತಕ್ಷರಗಳನ್ನು ನಾವು ನೋಡಬಹುದು. ಒತ್ತಕ್ಷರಗಳಿಗೆ ಮೂಲ ಅಕ್ಷರಗಳಿರುವಂತಹ ಚಿಕ್ಕ ಅಕ್ಷರಗಳು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು. ಈ ಒತ್ತಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ? ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿವೆ. ಎಷ್ಟು ವಿಧಗಳಿವೆ? ಎರಡು ವಿಧಗಳಿವೆ. ಅವುಗಳು ಮೊದಲನೇದಾಗಿ ಸಜಾತಿಯ ಒತ್ತಕ್ಷರ, ಎರಡು ವಿಜಾತಿಯ ಒತ್ತಕ್ಷರ. ಮೊದಲನೇದು ಸಜಾತಿಯ ಒತ್ತಕ್ಷರ, ಎರಡು ವಿಜಾತಿಯ ಒತ್ತಕ್ಷರ. ಮೊದಲನೇದಾಗಿ ಸಜಾತಿಯ ಒತ್ತಕ್ಷರ ಬಗ್ಗೆ ತಿಳಿಯೋಣ. ಸಜಾತಿ ಅಂದ್ರೆ ಅದೇ ಜಾತಿಯ ಒತ್ತಕ್ಷರ, ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ಸಜಾತಿಯ ಒತ್ತಕ್ಷರ ಎನ್ನುವರು. ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ಸಜಾತಿ ಒತ್ತಕ್ಷರ, ಹೆಸರೇ ಸೂಚಿಸುವ ಹಾಗೆ ಸಜಾತಿ. ಇನ್ನು ಸಿಂಪಲ್ ಆಗಿ ಹೇಳೋದಂದ್ರೆ ಏನು? ಸ ಅಂದ್ರೆ ಸೇಮ್ ಜಾತಿ. ಅದೇ ಒಂದು ಅಕ್ಷರದ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ನಾವು ಸಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇದು ಯಾವ ಪದ? ಎ ತಾಗೆ ತಾವತ್ತು ರ ಎತ್ತರ ಅಲ್ವಾ. ಇಲ್ಲಿ ಯಾವ ಅಕ್ಷರ ಇದೆ? ತ ಇದೆ. ಇಲ್ಲಿ ಯಾವ ಅಕ್ಷರದ ಒತ್ತಕ್ಷರ ಇದೆ? ತಾಗೆ ತಾವತ್ತು ಅಕ್ಷರ ಇದೆ. ಒಂದು ಅಕ್ಷರಕ್ಕೆ ಇದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಇದೆ, ತಾಯಿ ಇದೆ, ಈ ತಾಯಿ, ಈ ತಾಗೆ ತಾ ಒತ್ತಕ್ಷರನೇ ಬಂದಿದೆ ಅಲ್ವಾ. ಹಾಗಾಗಿ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ಸಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಬಾಗೆ ಅಥವಾ ಬೇ, ತಾಗೆ ತಾವತ್ತು, ಒಂದು ಅಕ್ಷರ ಅದೇ ಅಕ್ಷರಕ್ಕೆ ಅದೇ ಒತ್ತಕ್ಷರ ಬಂದಿದೆ. ಬೆಟ್ಟ. ಅದೇ ರೀತಿ ತಮ್ಮ, ತ ಮಾ ಮಾಗೆ ಮಾವತ್ತು, ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ನಾವು ನೋಡಬಹುದು. ನೆಕ್ಸ್ಟ್ ಕನ್ನಡ, ಕ ನಾಗೆ ನಾವತ್ತು ಡ ಕನ್ನಡ, ಇದು ಅಕ್ಷರಕ್ಕೆ ಇದೇ ಅಕ್ಷರದ ಒತ್ತಕ್ಷರ ಬಂದಿದೆ. ನಂತರ ಅಜ್ಜ, ಆ ಜಾಗೆ ಜಾವತ್ತು, ಜಾಗೆ ಅದೇ ಅಕ್ಷರದ ಒತ್ತಕ್ಷರ. ಎದ್ದು, ಎ ನಾಪುಂಗುದು ದಾವತ್ತು, ಅದೇ ಅಕ್ಷರದ ಒತ್ತಕ್ಷರ ಎದ್ದು. ಹಕ್ಕಿ, ಆ ಕಾಗುಸಿಕಿ ಕಾವತ್ತು, ಅದೇ ಅಕ್ಷರದ ಒತ್ತಕ್ಷರ ಬಂದಿದೆ. ಇಬ್ಬರು, ಈ ಬಾಗೆ ಬಾವತ್ತು, ರಾಕುಂಗುರು ಇಬ್ಬರು, ಬಾಗೆ ಬಾ ಒತ್ತಕ್ಷರ.
ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ಸಜಾತಿ ಒತ್ತಕ್ಷರ ಅಂದ್ರೆ ಸ ಜಾತಿ ಸೇಮ್ ಜಾತಿಯ ಒತ್ತಕ್ಷರ. ಎರಡನೇದು ವಿಜಾತಿಯ ಒತ್ತಕ್ಷರ, ಇದಕ್ಕೆ ಆಪೋಸಿಟ್ ಬೇರೆ ಜಾತಿಯ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ವಿಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಒಂದು ಅಕ್ಷರ ಬಂದಿರುತ್ತೆ, ಆ ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದಿರುತ್ತೆ, ಅದಕ್ಕೆ ನಾವೇನು ಕರಿತೀವಿ ವಿಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇದು ಯಾವ ಪದ, ಪ್ರಾಣಿ, ಪಾದಿಗ ಪ ರಾವತ್ತು ನಾಗುಸಿನಿ ಪ್ರಾಣಿ. ಇಲ್ಲಿ ಪಾದಿಗ ಪ ಇದೆ, ಪ ಒತ್ತಕ್ಷರ ಬಂದಿದೆಯಾ ಇಲ್ಲ, ಬಂದಾಗ ಯಾವ ಒತ್ತಕ್ಷರ ಇದೆ, ರಾ ಒತ್ತಕ್ಷರ ಇದೆ, ಪ ಪಾದಿಗ ಪ ರ ಪ್ರ. ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನ ವಿಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆ ಭಕ್ತ, ಬ ಕಾಗೆ ಯಾವ ಒತ್ತಕ್ಷರ ಬಂದಿದೆ, ಕಾ ಒತ್ತಕ್ಷರ ಬಂದಿದೆಯಾ ಇಲ್ಲ, ಯಾವ ಒತ್ತಕ್ಷರ ಇದೆ, ತಾ ಒತ್ತಕ್ಷರ ಇದೆ. ಭಕ್ತ ಇದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನ ವಿಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ನಂತರ ಪುತ್ರ, ಕ್ವಾಕುಂ ಕುಂಪು ತಾ ತಾಗೆ ಯಾವ ಒತ್ತಕ್ಷರ ಇದೆ, ರಾ ಒತ್ತಕ್ಷರ ಇದೆ, ಹಾಗಾಗಿ ಇದು ವಿಜಾತಿ ಒತ್ತಕ್ಷರ. ನಂತರ ಅರಣ್ಯ, ಅರಣ್ಯ ನಾಗೆ ಯಾವ ಒತ್ತಕ್ಷರ ಇದೆ, ಯಾವ ಒತ್ತಕ್ಷರ ಇದೆ, ಅದರಿಂದ ಬೇರೆ ಜಾತಿಯ ವಿಜಾತಿಯ ಒತ್ತಕ್ಷರ. ನಂತರ ಪ್ರಗತಿ, ಪ್ರಗುಸಿತಿ ಪ್ರಗತಿ, ಪಾಗೆ ಯಾವ ಒತ್ತಕ್ಷರ ಇದೆ, ರಾ ಒತ್ತಕ್ಷರ ಇದೆ, ಅದರಿಂದ ಇದು ವಿಜಾತಿ ಒತ್ತಕ್ಷರ. ನಂತರ ಪುಸ್ತಕ, ಪಾಗುಂಬು ಸ ತಾವತ್ತು ಕ ಪುಸ್ತಕ, ಇಲ್ಲಿ ಯಾವ ಒತ್ತಕ್ಷರ ಬಂದಿದೆ, ತಾವ ಒತ್ತಕ್ಷರ ಬಂದಿದೆ, ಅದರಿಂದ ಇದು ವಿಜಾತಿ ಒತ್ತಕ್ಷರ. ಅಗ್ನಿ, ಆ ಗಾಗುಸಿಗಿ ನಾವತ್ತು ಅಗ್ನಿ, ಅಗ್ನಿಗೆ ಇದು ಬೇರೆ ಅಕ್ಷರ ಒತ್ತಕ್ಷರ ಬಂದಿದೆ, ಹಾಗಾಗಿ ವಿಜಾತಿ ಒತ್ತಕ್ಷರ. ರಾಜ್ಯ, ರಾಜ್ಯದರ ಜಾಗೆ ಯಾವತ್ತು ರಾಜ್ಯ, ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನ ವಿಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಏನು ಒತ್ತಕ್ಷರ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಮೂಲ ಅಕ್ಷರದ ಕೆಳಗೆ ಬರುವ ಚಿಕ್ಕ ಅಕ್ಷರಗಳನ್ನು ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ಇವು ಆ ಖ ಇಂದ ಲಾವರೆಗೆ ಒತ್ತಕ್ಷರಗಳನ್ನು ನೋಡಿದ್ವಿ. ಹಾಗೂ ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿವೆ, ಒಂದು ಸಜಾತಿಯ ಒತ್ತಕ್ಷರ, ಎರಡು ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಎತ್ತರ, ಬೆಟ್ಟ, ತಮ್ಮ, ಕನ್ನಡ, ಅಜ್ಜ, ಎದ್ದು, ಹಕ್ಕಿ, ಇಬ್ಬರು. ಎರಡನೇದು ವಿಜಾತಿ ಒತ್ತಕ್ಷರ, ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ವಿಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಪ್ರಾಣಿ, ಭಕ್ತ, ಪುತ್ರ, ಅರಣ್ಯ, ಪ್ರಗತಿ, ಪುಸ್ತಕ, ಅಗ್ನಿ, ರಾಜ್ಯ, ಇದಿಷ್ಟು ವಿಜಾತಿ ಒತ್ತಕ್ಷರಗಳು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ ಒತ್ತಕ್ಷರಗಳು ಇದೆಯಲ್ಲ, ಈ ಒತ್ತಕ್ಷರಗಳಲ್ಲಿ ಪೇಜ್ ನಂಬರ್ 121 ಫಸ್ಟ್ ಸ್ಟ್ಯಾಂಡರ್ಡ್ ಪೇಜ್ ನಂಬರ್ 121 ಇಲ್ಲಿಂದ ಒತ್ತಕ್ಷರಗಳಿವೆ. ಅದರಲ್ಲಿ ಸಜಾತಿಯ ಒತ್ತಕ್ಷರಗಳು ಹಾಗೂ ಅವುಗಳ ಪದಗಳು ಹಾಗೂ ನೆಕ್ಸ್ಟು ವಿಜಾತಿ ಒತ್ತಕ್ಷರಗಳು ಹಾಗೂ ಅವುಗಳ ಪದಗಳಿವೆ. ಇವುಗಳನ್ನು ಪೂರ್ತಿಯಾಗಿ ಬರೆಯಿರಿ, ಬರೆದು ಅಭ್ಯಾಸವನ್ನು ಮಾಡಿ. ಇಲ್ಲಿಂದ ಪೇಜ್ ನಂಬರ್ 121 ಇಂದ ಹಿಡಿದು 130 ತನಕ ನೀವು ಈ ಫಸ್ಟ್ ಸ್ಟ್ಯಾಂಡರ್ಡ್ ಪಠ್ಯ ಪುಸ್ತಕವನ್ನು ಬರೆದು ಒತ್ತಕ್ಷರ ಸಜಾತಿ ಒತ್ತಕ್ಷರಗಳು ಹಾಗೂ ಅವುಗಳ ಪದಗಳು, ವಿಜಾತಿ ಒತ್ತಕ್ಷರಗಳು ಹಾಗೂ ಅವುಗಳ ಪದಗಳು ಹಾಗೂ ಅವುಗಳ ವಾಕ್ಯಗಳು ಹಾಗೂ ಚಿತ್ರವುಳ್ಳಂತಹ ಚಿತ್ರದ ಸಹಿತ ಇರುವಂತಹ ಒತ್ತಕ್ಷರ ಪದಗಳು ಇವುಗಳನ್ನೆಲ್ಲ ಬರೆದು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.